ಮನೆಯಲ್ಲಿ ಮಾಸ್ಕನ್ನು ಬಳಸ್ಬೇಕು ಆಯಿತಾ. ಮಾಸ್ಕನ್ನು ಬಳಸೋದಂದ್ರೆ ಕೆಳ ಮಾಡುವಂಥದ್ದು, ಮೇಲೆ ಮಾಡುವಂಥದ್ದು, ಬಟ್ಟೆ ಮಾಸ್ಕ್ ಎಲ್ಲ ಹಾಕೊಳ್ಬಾರ್ದು. ಟ್ರಿಪಲ್ ಲೇಯರ್ ಮಾಸ್ಕ್ ಆಯಿತಾ, ಅಥವಾ N95 ಮಾಸ್ಕ್ ಇದನ್ನು ಹಾಕೊಳ್ಬೇಕು. ಮಾಸ್ಕ್ ಯಾವತ್ತೂ ಕಂಪ್ಲೀಟ್ ಮುಚ್ಚಿರಬೇಕು ಇದನ್ನು ಟೋಟಲ್ ಆಯಿತಾ. ಬಿನ್ನಾ ಕಾರಣ ಕೈ ಮೂಗು ಬಾಯಿ ಹತ್ರ ಹೋಗ್ಬಾರ್ದು. ಊಟ ಮಾಡುವಾಗ ಫುಲ್ ವಾಶ್ ಮಾಡಿ, ಇಲ್ಲ ಸ್ಯಾನಿಟೈಸರ್ ಹಾಕಿ ಅದ್ರ ನಂತರ ವಾಶ್ ಮಾಡಿ ಅದ್ರ ನಂತರ ಊಟ ಮಾಡುವಂಥದ್ದು ಏನಿದೆ ಅದನ್ನು ಮಾಡಬೇಕು ಒಂದು. ಮತ್ತು ವಾಶ್ರೂಮನ್ನು ಯೂಸ್ ಮಾಡ್ತೇವೆ, ಊಟ ಮಾಡ್ತೇವೆ ಜೊತೇಲಿ ಕೂತ್ಕೊಂಡು ಊಟ ಮಾಡೋವಾಗ ಏನಾಗ್ತೇವೆ, ಕಷ್ಟ ಸುಖ ಮಾತಾಡ್ಕೊಂಡು ಊಟ ಮಾಡುವಂಥದ್ದಿದೆ, ಅದನ್ನು ಮಾಡಲಿಕ್ಕೆ ಹೋಗಬಾರ್ದು ಆಯಿತಾ. ಈಗ ನಾವು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋದಿದ್ರೆ ಮಾಸ್ಕ್ ಹಾಕ್ಕೊಂಡೇ ಇರ್ತೇವೆ, ಆದರೆ ಊಟ ಮಾಡೋವಾಗ ಏನಾಗ್ತಾರೆ ಮಾಸ್ಕ್ ಎಲ್ಲ ಕಳಚಿ ಎಲ್ಲ ಓಪನ್ ಆಗಿ ಊಟ ಮಾಡುವಂಥದ್ದಿದೆ, ಅದನ್ನು ಯಾವತ್ತೂ ಮಾಡಲಿಕ್ಕೆ ಹೋಗಬಾರ್ದು. ದೂರ ದೂರ ಕೂತ್ಕೊಂಡು ಸಪ್ರೇಟ್ ಕ್ಯಾಬಿನಲ್ಲೇ ಕೂತ್ಕೊಂಡು ಊಟ ಮಾಡುವಂಥದ್ದನ್ನು ಮಾಡಬಾರ್ದು. ಇದಾದ ನಂತರ ವಾಶ್ರೂಮ್ ಉಪಯೋಗಿಸುವಾಗ ನಾವು ಕಡ್ಡಾಯವಾಗಿ ಸೋಪನ್ನು ಬಳಸುವಂಥದ್ದನ್ನು ಮಾಡಲೇಬೇಕು. ಏನಾಗ್ತದಂದರೆ ನಾನು ಈಗ ಹೋದೆ ವಾಶ್ರೂಮನ್ನು ಉಪಯೋಗಿಸಿ, ಹೋಗಿ ಬಂದ ನಂತರ ಏನಾಗ್ತದಂದರೆ ನಾನು ಮುಖೆಲ್ಲ ತೊಳ್ಕೊಂಡಿರ್ತೇನೆ, ಆವಾಗ ಇಲ್ಲಿ ಟಚ್ ಮಾಡಿ ಎಲ್ಲ ಮುಗ್ದ ನಂತರ ಏನಾಗ್ತದಂದ್ರೆ ನಾನು ಬೇಸಿನನ್ನು ಇದು ವಾಶ್ ಇದೆಯಲ್ಲ ಏನು ಟ್ಯಾಪನ್ನು ಕ್ಲೋಸ್ ಮಾಡ್ತೇನೆ, ಆವಾಗ ಅಲ್ಲಿ ಇರ್ತದೆ ವೈರಸ್ ಆಯಿತಾ. ನಾನೇ ಓಪನ್ ಮಾಡಿದ್ದು, ನಾನೇ ಕ್ಲೋಸ್ ಮಾಡಿದ್ದು, ವೈರಸ್ ಇದೆ ಅಲ್ಲಿ ನಮಗೆ ಇದ್ದಿದ್ದು. ನೆಕ್ಸ್ಟ್ ಇನ್ನೊಬ್ಬರು ಬರ್ತಾರೆ, ಅವ್ರೇನು ಮಾಡ್ತಾರೆ ವಾಪಸ್ ಓಪನ್ ಕ್ಲೋಸ್ ಅವರೇ ಮಾಡ್ತಾರೆ. ಇದರಿಂದ ಫೋಮೈಟ್ ಇನ್ಫೆಕ್ಷನ್ ಅಂತೇಳಿ ಇರ್ತೇವೆ ಅದಾಗ್ತದೆ. ಒಂದು ವಾಶ್ರೂಮಿಗೆ ಹೋಗಿ ಬರ್ತೇವೆ, ಹೋಗಿ ಬಂದ ನಂತರ ಡೋರನ್ನು ಓಪನ್ ಮಾಡ್ತೇವೆ, ಆ ಡೋರನ್ನು ಇನ್ನೊಬ್ಬ ತೆಗೆಯುವಾಗ ಅದನ್ನು ಮಾಡ್ತಾನೆ ಅದಾಗ್ತದೆ. ಈಗ ಮೊದಲು ಏನಾಗ್ತಾ ಇತ್ತಂದರೆ ಈ ಕೋವಿಡ್ ಅನ್ನುವಂಥದ್ದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತೇಳಿ ಹೇಳ್ತಾ ಇದ್ರು. ಸೀನಿದಾಗ ಕೆಮ್ಮಿದಾಗ ಉದುರುವಂಥ ತುಂತುರು ಹನಿಗಳೇನಿದೆ ಅದರಲ್ಲಿ ಇದರ ವೈರಸ್ ಇರ್ತದೆ ಅಂತೇಳಿ ಹೇಳ್ತಾ ಇದ್ರು. ತುಂಬ ದೊಡ್ಡ ವೈರಸ್ ಅದರಲ್ಲಿ ಇರ್ತದೆ. ಈಗ ಹಾಗಲ್ಲ, ಏರ್ಬೋರ್ನ್ ಇನ್ಫೆಕ್ಷನ್ ಅಂತೇಳಿ ಹೇಳ್ತಾರೆ. ನಾನು ಇಲ್ಲಿ ಉಸಿರಾಡ್ತಾ ಇದ್ದರೂ ಕೂಡ ಆವಾಗ ನನ್ನ ಉಸಿರಿನಲ್ಲಿ ಇರುವಂಥ ಗಾಳಿಯಲ್ಲಿ ಈ ವೈರಸ್ ಹರಡ್ತದೆ ಅಂತೇಳಿ, ಆವಾಗ ಇದರಿಂದ ಕೂಡ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಕನಿಷ್ಠ 2 ಮೀಟರ್ ಅಂತರವನ್ನು ಇಡಬೇಕು. ಮತ್ತು ಯಾವುದೇ ಒಂದು ವ್ಯಕ್ತಿಗೆ ನಾವು ಇಂಟ್ರ್ಯಾಕ್ಷನ್ ಮಾಡುವಾಗ ನಾವು ಹತ್ತಿರದಲ್ಲಿ ಇಂಟ್ರ್ಯಾಕ್ಷನ್ ಮಾಡಲಿಕ್ಕೆ ಹೋಗಬಾರ್ದು, ದೂರ ಇರಬೇಕು. ಈಗ ಮ್ಯೂಟೆಂಟ್ಸ್ ಬಗ್ಗೆ ಏನಾಗುತ್ತೆ ಅಂದರೆ ನಾವು ಈ ವ್ಯಾಕ್ಸಿನ್ ಏನಿದೆ ಇದನ್ನು ಟ್ರಯಲ್ ಬೇಸಿಸಲ್ಲಿ ಫಸ್ಟ್ ಕೊಟ್ಟಿರುವಂಥದ್ದು. ಈಗ ನೆಕ್ಸ್ಟ್ ಏನಾಗ್ತದೆ ಅಂದರೆ ಅದನ್ನು ಈಗ ರಿಯಲ್ ವ್ಯಾಕ್ಸಿನೇಷನ್ ಏನಿದೆ ಅದು ಸ್ಟಾರ್ಟ್ ಆಗಿದೆ. ಯಾಕಂದರೆ ಬೇರೆ ಬೇರೆ ಸ್ಟಡಿ ಆಗ್ತಾಯಿದೆ. ಈಗ ರೀಸೆಂಟ್ ವ್ಯಾಕ್ಸಿನ್ ಆದ್ದರಿಂದಾಗಿ ಅದರ ಬಗ್ಗೆ ಹೆಚ್ಚು ಸ್ಟಡಿ ಆಗಿರೋದಿಲ್ಲ. ಮುಂದಕ್ಕೆ ಅದರದ್ದು ಬೇರೆ ಬೇರೆ ನಮ್ಮದು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಇದೆ, ಪ್ರೊಟೆಕ್ಷನ್ ರೇಟು ಅದನ್ನೆಲ್ಲ ನೋಡ್ತಾರೆ. ಅದನ್ನು ನೋಡಿದ ನಂತರ ಎಷ್ಟು ಇದರಿಂದ ನಮಗೆ ಈ ಕವರೇಜ್ ಎಷ್ಟು ಆಗ್ತದೆ, ಇದರಿಂದ ಪ್ರೊಟೆಕ್ಷನ್ ಎಷ್ಟು ಇರ್ತದೆ ಅಂತೇಳಿ ಅದನ್ನು ನೋಡ್ತಾರೆ. ಅದರಲ್ಲಿ ಬೆಸ್ಟ್ ವ್ಯಾಕ್ಸಿನ್ ಯಾವುದಂತೇಳಿ, ಈಗ ಕೋವಿಶೀಲ್ಡ್ ಆದರೆ ಒಂದು, ಕೋವ್ಯಾಕ್ಸಿನ್ ಆದರೆ ಒಂದು, ಸ್ಪುಟ್ನಿಕ್ ಆದರೆ ಒಂದು, ಅದರ ನಂತರ ಫೈಜರ್ ಇದವ್ರದ್ದಾದರೆ ಒಂದು, ಬೇರೆ ಬೇರೆ ಥರದ ವ್ಯಾಕ್ಸಿನಲ್ಲಿ ಯಾವುದು ಹೈಯೆಸ್ಟ್ ಪ್ರೊಟೆಕ್ಟಿವ್ ಅಂತೇಳಿ ಇರ್ತದೆ ಅದನ್ನು ನೋಡ್ತಾರೆ. ಅದೊಂದು. ಇನ್ನೊಂದು, ಈಗ ಯಾವುದೇ ವ್ಯಾಕ್ಸಿನ್ ಬಂದಾಗ ಏನಾಗ್ತದಂದರೆ ಶುರುವಿನಲ್ಲಿ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲಾಂದರೆ ನಿಧಾನ ಅದಕ್ಕೆ ತಿಳಿಯುವಂಥದ್ದು. ಮತ್ತು ಪ್ರೊಡಕ್ಷನ್ ರೇಟ್ ಏನಿದೆ, ನಮ್ಮದು ಇಂಡಿಜಿನಿಯಸ್ ವ್ಯಾಕ್ಸಿನ್ 2 ಇರೋದ್ರಿಂದಾಗಿ ನಮ್ಮಲ್ಲೇ ಸೀರಮ್ ಇನ್ಸ್ಟಿಟ್ಯೂಟಲ್ಲಿ ಮತ್ತು ಇನ್ನೊಂದು ಬಯೋಟೆಕ್ ಅವ್ರದ್ದು ಏನಾಗ್ತಾಯಿದೆ, ನಮಗೆ ಬೇಕಾಗುವಂಥ ಸಪ್ಲೈ ಏನಿದೆ ಅದನ್ನು ಕೊಡಲಿಕ್ಕೆ ಸಾಧ್ಯತೆ ಇರ್ತದೆ ಆಯಿತಾ. ಮತ್ತು ಸರ್ಕಾರ ಕೂಡ ಹಾಗೆ ಈಗ ಅವರಿಗೆ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ, ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ನೀವು ಇನ್ನೂ ಹೆಚ್ಚು ಪ್ರೊಡಕ್ಷನ್ ಮಾಡಿ ನಮಗೆ ಕೊಡಿ ಅಂತೇಳಿ. ಈಗ ಸದ್ಯದಲ್ಲಿ ಏನಾಗಿದೆ ಅಂದರೆ ನಮಗೆ ಪ್ರೊಡಕ್ಷನ್ ಅವರು ಶುರುವಿನಲ್ಲಿ ಏನಾಯ್ತು ಅಂದರೆ ನಮಗೆ ವ್ಯಾಕ್ಸಿನ್ ಬರ್ತಾ ಇತ್ತು, ನಾವು ಮನೆ ಮನೆ ಹೋಗಿ ಕೇಳಿದ್ದೇವೆ, ನಾವು ಕೇಳಿದ್ದೇವೆ, ಸ್ವಾಮೀಜಿಯವರದ್ದು ಮಾಡಿದ್ದೇವೆ, ಧರ್ಮಸ್ಥಳ ಹೆಗ್ಡೆಯವರು ಮಾಡಿದ್ದೇವೆ, ಉದಯವಾಣಿಯಲ್ಲಿ ಬೇರೆ ಬೇರೆ ಫೋನಿನ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ, ಟಿವಿಯಲ್ಲಿ ಸ್ಕ್ರೋಲಿಂಗ್ಸ್ ಹಾಕಿದ್ದೇವೆ, ಎಲ್ಲ ಮಾಡಿದ್ದೇವೆ, ಜನರು ಬರಲಿಲ್ಲ ಆಯಿತಾ. ಎಲ್ಲಿವರೆಗೆ ಅಂದರೆ ಮೀಡಿಯಾದವರಿಗೆ ನಾವು ಎಷ್ಟು ಸರಿ ಕೇಳಿದ್ವಿ, ನೀವು ಫಸ್ಟ್ ಹಾಕ್ಬೇಕಂತೇಳಿ ಹೇಳಿದ್ರೆ ಅವ್ರು ಬರಲಿಲ್ಲ. ಈಗ ಏನಾಗಿದೆ ಅಂದರೆ ಎಲ್ರಿಗೂ ಭಯ ಶುರು ಆಗಿದೆ, ಈಗ ನಮಗೆ ಕೊಡಿ ನಮಗೆ ಕೊಡಿ ಅಂತೇಳಿ ಒತ್ತಡ ಹಾಕ್ತಿದ್ದಾರೆ. ಡಿಮಾಂಡ್ ಹೇಗಿರ್ತದಂದರೆ, ಸಪ್ಲೈ ಹೇಗಿರ್ತದಂದರೆ ಡಿಮಾಂಡ್ ಬೇಸ್ಡ್ ಇರ್ತದೆ. ಡಿಮಾಂಡ್ ಇಲ್ಲದೆ ಇರುವಾಗ ಅವನು ಯಾವುದೋ ಕಂಪ್ನಿಯನ್ನು ಯಾಕೆ ಪ್ರೊಡಕ್ಷನ್ ಮಾಡಿ ಇಟ್ಕೊಂಡಿರ್ತಾನೆ. ಒಂದು ಸಾರಿ ಚೈನ್ ಸ್ಟಾಪ್ ಆದರೆ ಇದು ಬಯೋಲಾಜಿಕಲ್ ಇದು ಆಯಿತಾ, ಅದನ್ನು ಗ್ರೋತ್ ಮಾಡಬೇಕು, ಪ್ರೊಸೆಸಿಂಗ್ ಮಾಡಬೇಕು, ಎಲ್ಲ ಇರ್ತದೆ ವೈರಸ್ಸನ್ನು. ಅದಕ್ಕೆ ಟೈಮ್ ತಾಗ್ತದೆ, ಆ ಟೈಮ್ ಗ್ಯಾಪಲ್ಲಿ ನಾವು ಇದ್ದೇವೆ, ಇದನ್ನು ಕಡಿಮೆ ಆಗ್ತದೆ. ಜೀವನ